ಎರಡು ಒಂದು ಎರಡು ಎರಡು ಓಕೆ ಹದಿನಾಲ್ಕು ಹನ್ನೊಂದು ಮೂರು ಒಂಬತ್ತು ಹದಿನಾಲ್ಕು ಹನ್ನೊಂದು ಮೂರು ಒಂಬತ್ತು ಓಕೆ ಏನೋ ಪೇಪರ್ ಓದ್ತಾ ನಿಂತಿದ್ಯಾ ಸರ್ ನಿಮ್ಗೆ ಹಿಂದಿ ಓದಕ್ಕೆ ಬರತ್ತಾ ಸರ್ ಹಿಂದಿನಾ ಸರಿಯಾಗಿ ಬರಲ್ಲ ಯಾಕೆ ಸರ್ ನೀವು ಆ ಸಿಂಗರ್ ವಿದ್ಯಾ ಅವ್ರ ಕಿಡ್ನಾಪ್ ಕೇಸ್ ಬಗ್ಗೆ ತನಿಖೆ ನಡೆಸ್ತಾ ಇದ್ರಲ್ಲ ಸರ್ ಅದ್ರ ಬಗ್ಗೆ ಈ ಪೇಪರ್ನಲ್ಲಿ ಸ್ವಲ್ಪ ಕ್ಲೂ ಇದೆ ಸರ್ ಈ ಪೇಪರ್ ಮೊನ್ನೆದು ಸರ್ ಮುಂಬೈ ಸಮಾಚಾರ ವಿದ್ಯಾ ಬಗ್ಗೆ ಕ್ಲೂನಾ ಎಲ್ಲಿ ಏನಂತ ಇದೆ ಸರ್ ಈ ಪೇಪರ್ನಲ್ಲಿ ಬಂದಿರೋ ಅಡ್ವರ್ಟೈಸ್ಮೆಂಟ್ ನೋಡಿ ಸರ್ ಎಲ್ಲಯ್ಯ ಈ ಬಲ್ಗಡೆ ಮೂಲಲ್ಲಿರೋ ಅಡ್ವರ್ಟೈಸ್ಮೆಂಟು ಸರ್ ಹಿಂದಿ ಫಿಲಮ್ಸ್ನ ಫೇಮಸ್ ಸಿಂಗರ್ ಜಯಶಂಕರ್ ಅವ್ರು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ಸಬ್ಕೋ ಮಾ ಏನಂತ ಬರ್ದಿದೆ ಸರಿಯಾಗಿ ಹೇಳಯ್ಯ ಸರ್ ಇದ್ರ ಅರ್ಥ ಏನು ಅಂತಂದ್ರೆ ಜಯಶಂಕರ್ ಅವ್ರು ಹಾಡಿರೋ ಎಲ್ಲಾ ಹಾಡುಗಳನ್ನ ಅದೇ ತರ ವಾಯಿಸಿರೋ ಇನ್ನೊಬ್ರು ಯಾರೋ ಹಾಡಿ ಎಲ್ಲಾ ಹಾಡುಗಳನ್ನ ರೀಮಿಕ್ಸ್ ಮಾಡ್ತಿದಾರಂತೆ ಸರ್ ಅದು ಜಯಶಂಕರ್ ಅವ್ರಿಗೆ ಗೊತ್ತಾಗಿ ಈ ರೀತಿ ಹಾಡೋದು ಅಫೆನ್ಸ್ ಆಗತ್ತೆ ಅಂತವ್ರ ಮೇಲೆ ಕೇಸ್ ಬುಕ್ ಮಾಡ್ತೀನಿ ಈ ರೀತಿಯ ಸಿಡಿ ಕ್ಯಾಸೆಟ್ಗಳನ್ನ ಕೊಂಡ್ಕೊಳ್ಳೋದು ಸಹ ಅಪರಾಧ ಆಗತ್ತೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ ಹೌದು ಅದಕ್ಕೆ ವಿದ್ಯಾಗೂ ಇದಕ್ಕೂ ಏನು ಸಂಬಂಧ ಸಂಬಂಧ ಇದೆ ಸರ್ ಜಯಶಂಕರ್ ಅವ್ರು ಹಾಡಿರೋ ಎಲ್ಲಾ ಹಾಡುಗಳನ್ನು ನಾನು ಕೇಳಿದ್ದೀನಿ ಸರ್ ನಿನ್ನೆ ಕನ್ನಡದ ಹಳೆ ರೀಮಿಕ್ಸ್ ಆಗಿರುವಂತಹ ಕ್ಯಾಸೆಟ್ ಹಾಡುಗಳನ್ನ ಕೇಳ್ತಾ ಇದ್ದೆ ವಿದ್ಯಾ ಅವ್ರು ಹಾಡಿರೋದು ಸರ್ ಜಯಶಂಕರ್ ಅವ್ರ ವಾಯ್ಸು ವಿದ್ಯಾ ಅವ್ರ ವಾಯ್ಸು ಎರಡೂ ಒಂದೇ ರೀತಿ ಇದೆ ಸರ್ ಅರ್ಥ ಆಯ್ತಲ್ಲ ಸರ್ ಓ ಅಂದ್ರೆ ಕಿಡ್ನಾಪ್ ಮಾಡಿದವರು ವಿದ್ಯಾ ಕೈಯಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಾರಲ್ಲ ಜಯಶಂಕರ್ ಅವ್ರ ಹಾಡುಗಳನ್ನೆಲ್ಲ ಕಳ್ತನದಿಂದ ಹಾಡಿಸ್ತಾ ಇದ್ದಾರೆ ಅಂತೀಯ ಹೌದು ಸರ್ ಬಾಂಬೆನಲ್ಲಿ ಅಂಧೇರಿ ಏರಿಯಾನಲ್ಲಿ ಇದೆಲ್ಲ ಮಾಮೂಲಿ ಸರ್ ಬೇಜಾನ್ ದುಡ್ಡು ಮಾಡ್ತಾರೆ ಒಂದು ಕಳ್ತನದ ಕ್ಯಾಸೆಟ್ಗೆ ಒಂದು ಲಕ್ಷ ಎರಡು ಲಕ್ಷ ಇನ್ನು ಜಯಶಂಕರ್ ಅವ್ರು ಹಾಡಿರೋದು ಮುನ್ನೂರು ನಾನ್ನೂರು ಕ್ಯಾಸೆಟ್ ಇದೆ ಸರ್ ನೀವೇ ಲೆಕ್ಕ ಹಾಕ್ಕೊಳ್ಳಿ ಸರ್ ನಾವು ಆ ಅಂಧೇರಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ವಿದ್ಯಾ ಅವ್ರನ್ನ ಹುಡುಕೊಡ್ಬೋದು ಸರ್ ಹಾ ವೆರಿ ಗುಡ್ ನಿನ್ನ ಡಿಮೋಟ್ ಮಾಡ್ಸೋಣ ಅಂತಿದ್ದೆ ಅಷ್ಟರಲ್ಲಿ ಒಂದು ಒಳ್ಳೆ ಕ್ಲೂ ತಂದು ಬಚಾವಾದೆ ಗುಡ್ ರಾಜು ಸರ್ ಬಾಂಬೆ ಪೊಲೀಸ್ ಸ್ಟೇಷನ್ಗಳದು ನಂಬರ್ ಇರೋ ಒಂದು ಡೈರಿ ಇದೆ ತಗೊಂಡ್ ಬಾ ಕೊಟ್ಟೆ ಸರ್ ಹಲೋ ಅಂಧೇರಿ ಸ್ಟೇಷನ್ ಐ ಆಮ್ ಶಾಂತ್ ಕುಮಾರ್ ಫ್ರಮ್ ಬ್ಯಾಂಗ್ಳೂರ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಮನೇಲಿ ನಿಮ್ಮ ತಾಯಿ ಇಲ್ವಾ ಇದ್ದಾರೆ ಬನ್ನಿ ದೇವರಾಜ್ ಬಂದಿದ್ದಾರೆ ಹೌದಾ ಅವನ ಒಳಗಡೆ ಕೂಡಿಸಿದ್ದೀನಿ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಮ್ಮಿ ನೀನೇನು ಹೆದರ್ಕೊಳ್ಬೇಡ ಮನೋಹರ್ ಮಾಡಿರೋ ಮೋಸನ ಇವನಿಗೂ ಹೇಳಿದ್ರಾಯ್ತು ನೀನು ಇಲ್ಲೇ ಇರೋ ನಾನು ಮಾತಾಡ್ಕೊಂಡು ಬರ್ತೀನಿ ನಮಸ್ಕಾರ ನಮಸ್ಕಾರ ತಗೊಳ್ಳಿ ಇದನ್ನ ಏನಿದು ನಿಮ್ಮ ಮನೆ ಆಸ್ತಿಗೆ ಸಂಬಂಧಿಸಿದ ಪತ್ರ ಏನು ನಮ್ಮ ಮನೆ ಪತ್ರ ನಮಗೆ ವಾಪಸ್ ಕೊಡ್ತಿದ್ದೀರಾ ಹೌದು
ನನಗೆ ಬರಬೇಕಾ ಸಾಲ ದುಡ್ಡು ಮನೋಹರ್ ವಾಪಸ್ ಕೊಟ್ಟರು ಪತ್ರ ಅವರ ಹತ್ರ ಕೊಡಕೋದೆ ನೀವೇ ತಲುಪಿಸಿಡಿ ಅಂದ್ರು ಅದಕ್ಕೆ ತಂದಿದ್ದೀನಿ ಅಂತೂ ಆ ದೇವರು ಮನೋಹರ್ಗೆ ಒಳ್ಳೆ ಬುದ್ಧಿ ಕೊಟ್ಟ ನೀವು ಈ ಪತ್ರ ತಂದುಕೊಟ್ಟು ನಮ್ಮ ಆತಂಕ ಎಲ್ಲ ಪರಿಹಾರ ಮಾಡಿದ್ರಿ ನನ್ನ ದುಡ್ಡು ನನಗೆ ವಾಪಸ್ ಬಂದ್ಮೇಲೆ ಕಂಡವರ ಸತ್ತನ್ನ ಒಂದು ಕ್ಷಣವೂ ಇಟ್ಕೊಳ್ಳೋ ವ್ಯಕ್ತಿ ನಾನಲ್ಲ ಮನೋಹರ್ಗೆ ಒಂದು ಮಾತು ಕೊಟ್ಟಿದ್ದೀನಿ ಅದನ್ನ ನೀವು ನೆರವೇರಿಸಬೇಕು ಏನದು ನೀವು ಮನೋಹರ್ ವಿರುದ್ಧ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಂಡು ಬಿಸಿನೆಸ್ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಅವರಿಗೆ ವಾಪಸ್ ಕೊಡಬೇಕು ನಾನು ಕಂಪ್ಲೇಂಟ್ ಬರೆದಿದ್ದು ನಿಜ ಆದರೆ ನಾನು ಪೊಲೀಸ್ ಸ್ಟೇಷನ್ ಹೋಗಲೇ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗ ಮುಂಚೆ ಮನೋಹರ್ಗೆ ಒಂದಸಲ ತೋರಿಸೋದು ಅವರಲ್ಲೇ ನಿಜ ಒಪ್ಪಬಹುದು ಅಂತ ಹಾಗೆ ಮಾಡಿದ್ವಿ ಎಲ್ಲ ನಾವು ಅಂದುಕೊಂಡಂಗೆ ಆಗೋಯ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಕೋರ್ಟ್ ಮೂಲಕ ಮನೋಹರ್ಗೆ ಶಿಕ್ಷೆ ಕೊಡಿಸಬಹುದಾಗಿತ್ತು ಆದರೆ ಅದರಿಂದ ನಿಮಗೆ ಪ್ರಯೋಜನ ಇಷ್ಟು ಬೇಗ ಆಗ್ತಾ ಇರಲಿಲ್ಲ ಈಗ ನೀವು ಸರಿಯಾದನ್ನೇ ಮಾಡಿದಿರಿ ನಿಂತೇ ಇದಿರಲ್ಲ ಕೂತ್ಕೊಳ್ಳಿ ಒಂದು ಲೋಟ ಕಾಫಿ ತರ್ತೀನಿ ಪರವಾಗಿಲ್ಲ ಬಿಡಿ ನಾನು ಕಾಫಿ ಟೀ ಏನು ಕುಡಿಯೋದಿಲ್ಲ ಒಂದು ವಿಷಯ ನಿಮ್ಮ ಮಗಳು ನಿರ್ಮಲನ ಕರೆದ್ರೆ ಅವಳಿಗೆ ಒಂದು ಮಾತು ಹೇಳೋಣ ಅಂತ ಇದೀನಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಹಾಗೇನಿಲ್ಲ ಒಂದು ನಿಮಿಷ ಹೇಳಿ ಕರೀತೀನಿ ಅವಳು ನಿರ್ಮಲ ದೇವರಾಜು ನಮ್ಮ ಮನೆ ಪತ್ರ ವಾಪಸ್ ತಂದ್ಕೊಡ್ರೆ ಕಣೆ ಹೌದಾ ಮನೋಹರ್ ಅವ್ರು ಕೊಡ್ಬೇಕಾಗಿರೋ ದುಡ್ಡೆಲ್ಲ ಕೊಟ್ಬಿಟ್ಟಂತೆ ಹಬ್ಬ ಒಂದ್ ದೊಡ್ಡ ಆಪತ್ ಕಳಿತು ನಿರ್ಮಲ ದೇವರಾಜು ನಿನ್ನ ಹತ್ರ ಏನೋ ಒಂದ್ ಮಾತು ಹೇಳ್ಬೇಕಂತೆ ಕಣೆ ನನ್ನ ಹತ್ರನ ಒಂದ್ ಆಪತ್ ಕಳಿತಂದ್ರೆ ಮತ್ತೊಂದಾ ನನ್ಗೇನು ಹಾಗೆ ಅನ್ನಿಸ್ತಾ ಇಲ್ಲ ಅದೇನ್ ಹೇಳ್ತಾರೆ ಕೇಳೋಣ ಬಾ ಅವಳು ಆಶ್ರಮ ಹೊರಡ್ತಾ ಇದ್ಲು ಇಲ್ಲ ಇಲ್ಲ ನಾನು ತಡ ಮಾಡೋದಿಲ್ಲ ಬೇಗ ಮಾತು ಮುಗಿಸ್ತೇನೆ ಬನ್ನಿ ನಿರ್ಮಲ ಈಗಾಗಲೇ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟ ಭಾವನೆ ಬಂದಿರಬಹುದು ದುಡ್ಡು ಕೊಡಿ ಇಲ್ಲ ಮದುವೆ ಆಗಲಿ ಅಂತ ನಿಮ್ಮನ್ನು ಕೇಳದ್ನಲ್ಲ ಅದಕ್ಕೆ ಆದರೆ ನನ್ನ ದೃಷ್ಟಿಲಿ ನೀವು ದುಡ್ಡು ಕೊಡೋದಕ್ಕೂ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ನೀವು ವೃದ್ಧಾಶ್ರಮದಲ್ಲಿ ಕೆಲಸ ಮಾಡೋದು ನಿಮ್ಮ ಸೇವಾ ಮನೋಭಾವ ನನಗೆ ಮೆಚ್ಚುಗೆ ಆಯಿತು ಅದಕ್ಕೆ ನಾನು ನಿಮ್ಮನ್ನ ಮದುವೆ ಆಗೋಣ ಅಂದ್ಕೊಂಡೆ ನನ್ನ ದೃಷ್ಟಿಲಿ ಮದುವೆನೇ ಬೇರೆ ವ್ಯವಹಾರನೇ ಬೇರೆ ಮದುವೆ ಆಗೋದ್ರಿಂದ ನಿಮ್ಮ ವ್ಯವಹಾರ ಜವಾಬ್ದಾರಿ ನಂದೇ ಆಗುತ್ತಲ್ಲ ಅಂತ ಅದಕ್ಕೆ ನಿಮ್ಗೆ ಹೀಗೆ ಹೇಳಿದೆ ಅಷ್ಟೆ ಆದ್ರೆ ನೀವೀಗ ಹೇಗೆ ಹೇಳಿದ್ರು ನಿಮ್ ವಿಷಯದಲ್ಲಿ ನಂಗೆ ತುಂಬಾ ಹೆದರಿಕೆ ಆಗ್ತಿತ್ತು ಮದುವೆ ಮಾತೇನೆ ನಂಗೆ ತುಂಬಾ ಕಷ್ಟ ಕೊಟ್ಟಿದೆ ಐ ಆಮ್ ಸಾರಿ ನಾನು ದುಡುಕ್ತೆ ನಾನು ಸರಿಯಾಗಿ ಮಾತಾಡಲಿಲ್ಲ ಅನ್ಸುತ್ತೆ ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕಾಗಿ ಕ್ಷಮೆ ಕೇಳ್ತೇನೆ ಬಟ್ ಒನ್ ಥಿಂಗ್ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವತ್ತೂ ಗೌರವ ಒಳ್ಳೆ ಭಾವನೆ ಇರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಸಾಕು ನಾನು ಇನ್ನು ಬರ್ತೇನೆ ನಾನು ಇನ್ನು ಬರ್ತೀನಮ್ಮ ಪತ್ರನ ಜೋಪಾನಾಗಿ ಇಟ್ಕೊಳ್ಳಿ ಓ ದಾಕ್ಷಾಯಣಿ ಬನ್ನಿ ಬನ್ನಿ ಇದೇನು ಹೋಗಿ ಬನ್ನಿ ಅಂತ ಮಾತಾಡ್ತಾ ಇದ್ದೀರಾ ಬಹುವಚನದಲ್ಲಿ ದುಡ್ಡಿರೋರ್ಗೆ ಬೇಜಾರಾಗತ್ತೆ ನನ್ನಂಥವ್ರು ಏಕವಚನದಲ್ಲಿ ಮಾತಾಡ್ಸಿದ್ರೆ ಅದಕ್ಕೆ ಹಾಗಂದೆ ಅಷ್ಟೆ ನಾನು ದುಡ್ಡಿರೋರ್ ತರ ಅಲ್ಲ ಹಾಗಿದ್ರೆ ಸರಿ ಏಕವಚನದಲ್ಲೇ ಮಾತಾಡಿಸ್ತೀನಿ ಬಿಡು ಕೂತ್ಕೋ ಮಗು ಪರವಾಗಿಲ್ಲ ಅಲ್ಲ ನಮ್ಮ ವಿದ್ಯಾಗತಿ ಏನಾಗೋಯ್ತು ನೋಡು ನಿನ್ನ ನೋಡಿದಾಗ್ಲೆಲ್ಲ ನನಗೆ ವಿದ್ಯಾದೆ ನೆನಪಾಗತ್ತೆ ನಿನ್ನ ನಮ್ಮ ವಿದ್ಯಾ ಥರನೇ ಅಂತ ಅಂದ್ಕೋತೀನಿ ಪುಟ್ಟಿ ಅಂತಲೇ ಕರಿತೀನಿ ಪರವಾಗಿಲ್ವಾ ಅಯ್ಯೋ ಮಾಮ ಕರೀರಿ ಪರವಾಗಿಲ್ಲ ಶ್ರೀಧರ್ ಅವ್ರು ಇಲ್ವಾ ಇಲ್ಲ ಇಲ್ಲೆಲ್ಲ ಹೋಗಿದ್ದಾನೆ ಸರಿ ಹಾಗಿದ್ರೆ ನಾನು ಬರ್ಲ ಯಾಕೆ ನನ್ನ ಹತ್ರ ಮಾತಾಡಬಾರ್ದಾ ಅಯ್ಯೋ ಮಾಮ ಹಾಗಲ್ಲ ಸಾರಿ ವಿದ್ಯಿನ್ ವಿಷಯ ಇನ್ನೂ ಏನು ಗೊತ್ತಾಗ್ಲೇ ಇಲ್ವಾ ಈಗಷ್ಟು ದಿನದ ಹಿಂದೆ ಫೋನ್ ಮಾಡಿದ್ಲು
ಪೂರಾ ಸಮಾಚಾರ ಏನು ಅಂತ ತಿಳ್ಕೊಳ್ಳೋಷ್ಟರಲ್ಲೇ ಯಾರೋ ಫೋನ್ ಕಟ್ ಮಾಡಿಬಿಟ್ರು. ಟೀ ಮಾಡ್ತೀನಿ ಇರು. ನಮ್ಮ ವಿದ್ಯಾ ಬದುಕಿದ್ದಾಳಲ್ಲ, ಅದೊಂದೇ ಸಮಾಧಾನ. ಆದರೆ ಯಾವುದೋ ದಿಗಿಲಲ್ಲಿ ಬದುಕಿದ್ದಾಳೆ. ಫೋನ್ ಮಾಡಿದ್ಲಲ್ಲ ಬದುಕಿದ್ದೀನಿ ಅಂತ, ಧ್ವನಿ ನಡುಕ್ತಿತ್ತು, ಕಣ್ಣಲ್ಲಿ ನೀರಿತ್ತು ಅನ್ಸುತ್ತೆ. ನನಗೆ ತುಂಬ ಸಂಕಟ ಆಗೋಯ್ತು ಪುಟ್ಟಿ. ಆ ಸಂಕಟ ಹೋಗುತ್ತಲೇ ಇಲ್ಲ. ನಾವಿಲ್ಲಿ ಇಷ್ಟು ಜನ ಇದ್ದೀವಿ, ಅವಳ ದುಡ್ಡೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಆದರೆ ಅವಳು ಪಾಪ ಯಾರೋ ಕಳ್ಳರ ಕೈಗೆ ಸಿಕ್ಕಿ ಅಳ್ತಾ ಇದ್ದಾಳೆ. ನನಗೆ ಅಡುಗೆ ಬಂದ್ಬಿಡುತ್ತೆ ಪುಟ್ಟಿ. ಸಮಾಧಾನ ಮಾಡ್ಕೊಳ್ಳಿ, ಬದುಕಿದಾಳೆ ಅಂದಮೇಲೆ ಇವತ್ತೆಲ್ಲ ನಾಳೆ ಬಂದೇ ಬರ್ತಾಳೆ. ಅಳ್ಬೇಡಿ ಮಾಮ. ನನಗ್ ಮುಂಚೆ ಅಳು ಬರ್ತಾನೆ ಇರ್ಲಿಲ್ಲ, ಈಗ ಇಂಥದಕ್ಕೆಲ್ಲ ಅಳು ಬರಕ್ಕೆ ಶುರು ಆಗ್ಬಿಟ್ಟಿದೆ. ಆ ಡಾಕ್ಟರ್ ಮಾತು ಕೇಳಿದ್ದು ತಪ್ಪಾಗೋಯ್ತು ನೋಡು. ಯಾವ ಡಾಕ್ಟರ್ ಮಾಮ? ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಡ್ರಿಂಕ್ ಸ್ವಲ್ಪ ಕಮ್ಮಿ ಮಾಡು ಅಂದ್ರು, ನಾನು ಟೋಪಿ ಬಿದ್ದು ಕಮ್ಮಿ ಮಾಡಿಬಿಟ್ಟೆ. ಮುಂಚೆ ಆಗಿದ್ರೆ ದುಃಖ ಆದಾಗ್ಲೆಲ್ಲ ಸ್ವಲ್ಪ ಡ್ರಿಂಕ್ಸ್ ತಗೊಂಡ್ಬಿಡ್ತಿದ್ದೆ, ಪ್ರಾಬ್ಲಮ್ ಇರಲಿಲ್ಲ. ಈಗ ನೋಡು ಹೇಗಾಗಿದ್ದೀನಿ. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ನ ಬಿಟ್ಟು ನನ್ನ ಸ್ವಂತ ಡಾಕ್ಟರ್ ಹತ್ರ ಹೋಗೋದೇ ವಾಸಿ. ಸ್ವಂತ ಡಾಕ್ಟರ್ ಯಾರು ಮಾಮ? ಇಲ್ಲೇ ಒಬ್ರಿದ್ದಾರೆ, ವೈನ್ಶಾಪ್ ಅವನವರು, ಕುಟ್ಟಿ ಅಂತ ಅವರು. ಪುಟ್ಟಿ, ಬರ್ತಾ ಬರ್ತಾ ಮನುಷ್ಯ ದುಃಖನ ತಡ್ಕೊಳ್ಳೋದಕ್ಕೆ ಶಕ್ತಿನ ಪಡ್ಕೋಬೇಕು. ಇಲ್ಲದೆ ಹೋದ್ರೆ ವೈನ್ಶಾಪ್ ಅವನವರು ಕುಟ್ಟಿನ ನಂಬೋ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನಿಂತ ಅಳೋ ಮನುಷ್ಯ ಆಗ್ಬಿಡ್ತೀನಿ ಅಂತ. ನಾನು ಅಳೋದನ್ನ ಜ್ಞಾಪಿಸ್ಕೊಂಡ್ರೆ ನನಗೆ ನಗು ಬಂದ್ಬಿಡತ್ತೆ. ವಿದ್ಯಾ ವಿಷಯ ಜ್ಞಾಪಕ ಬಂದಾಗ್ಲೆಲ್ಲ ಮನಸ್ಸಿನಲ್ಲಿ ಎಷ್ಟೇ ಜೋಕ್ ಹೇಳ್ಕೊಂಡ್ರು ನನಗೆ ಗೊತ್ತಿಲ್ದಾಗೆ ಕಣ್ಣಲ್ಲೇ ನೀರು ತುಂಬಿಕೊಂಡ್ಬಿಡುತ್ತೆ. ಊಟನೇ ಮಾಡೋಕ್ಕಾಗಲ್ಲ ಗೊತ್ತಾ. ಅಲ್ಲಿ ನಮ್ಮ ವಿದ್ಯಾ ದಿಗಲಿನಿಂದ ದುಃಖದಲ್ಲಿ ನರಳ್ತಾ ಇದ್ರೆ, ನಾನಿಲ್ಲಿ ಊಟ ಮಾಡ್ತಾ ಇದ್ರೆ, ನಿದ್ದೆ ಮಾಡ್ತಾ ಇದ್ರೆ, ಸುಖವಾಗಿದ್ರೆ ಚೆನ್ನಾಗಿರುತ್ತ? ಅಳ್ಬೇಡಿ ಮಾಮ, ಅಳ್ಬೇಡಿ. ಕಷ್ಟಗಳು ಬಂದ್ರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಸಹಿಸ್ಕೋಬೇಕು. ಅಣೆ ಬರ, ಸಮಾಧಾನ ಮಾಡ್ಕೊಳ್ಳಿ ಮಾಮ. ಈಗತ್ತೆ ಅಷ್ಟೆ, ಸಮಾಧಾನ ಮಾಡ್ಕೋತೀನಿ ಬಿಡು. ನೀನು ಹೇಳಿದ್ದು ನಿಜ, ಬಂದದ್ದನ್ನ ಅನುಭವಿಸಬೇಕು. ಕವಿ ಹೇಳಿಲ್ವಾ, ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವ ನೆಲ್ಲಿಹನು, ಬೆದರಿಕೆಯನು ಅದರಿಂದ ನೀಗೆಪನು ಸಕನು, ಎದೆಯನು ಉಕ್ಕಾಗಿಸು, ಆನಿಸು ಬೆನ್ನ, ತುಟಿಯ ಬಿಗಿ, ವಿಧಿ ಅಗಸ ನಿಮ್ ಕತ್ತೆ ಮಂಕುತಿಮ್ಮ. ಹೋಗ್ಲಿ ಬಿಡು ಪುಟ್ಟಿ, ಬಾ ಟೀ ಕುಡಿಯೋಣ. ತಗೋ ಪುಟ್ಟಿ, ನಿನ್ನ ಭಾವ ಈಗೇನು ತರಲೆ ಮಾಡ್ತಿಲ್ವೋ? ಒಪ್ಪಂದ ಆಯ್ತಲ್ಲ, ಹಾಗೆ ದುಡ್ಡು ಗಿಡ್ಡು ಕೊಡ್ತಾ ಇದ್ದಾನ? ಈಗ ಕರೆಕ್ಟ್ ಆಗಿದ್ದಾರೆ. ಈಗ ದುಡ್ಡಿನ ವಿಚಾರ ಎಲ್ಲ ನಾನೇ ನೋಡ್ಕೊತಾ ಇದ್ದೀನಿ. ಅವ್ರಿಗೊಂಚೂರು ಬೇಜಾರೇ ಇಲ್ಲ, ಪಾಪ ಅನ್ಸತ್ತೆ ಅವ್ರನ್ನ ನೋಡಿದ್ರೆ. ಹಾಗೇನೋ ಗೊತ್ತಾಗದೆ ಹಾಗೆಲ್ಲ ಮಾಡ್ಬಿಟ್ರು ಅಂತ ಕಾಣುತ್ತೆ. ಈಗ ತುಂಬಾ ಒಳ್ಳೆಯವರಾಗಿದ್ದಾರೆ ಅವರು. ಹೋಗ್ಲಿ ಬಿಡು, ಬದಲಾಗಿದಾನಲ್ಲ ಅದು ಮುಖ್ಯ. ನಮ್ ಲಾಯರೇ ತಾನೆ ಅವ್ರಿಗೂ ಲಾಯರ್ನು. ಮುಂಚೆ ನಿನ್ನ ಬಗ್ಗೆ ಬಹಳ ತರಲೆ ಪಾಯಿಂಟ್ ತಗೊಂಡು ಬರ್ತಾ ಇರೋನು, ಈ ನಡುವೆ ಬಂದಿಲ್ಲ, ಬದಲಾಗಿರ್ಬೇಕು ಅಂತ ಅಂದ್ಕೊಂಡೆ. ಹ್ಮ್, ಹೇಳಿದ್ನಲ್ಲ ಈಗ ತುಂಬಾ ಬದಲಾಗಿದ್ದಾರೆ. ನಾವೆಲ್ಲ ನಮ್ಮ ಮನೆ ದೇವ್ರ ಬೆಟ್ಟಕ್ಕೆ ಒಟ್ಟಿಗೆ ಹೋಗ್ಬೇಕು ಅಂತಿದೀವಿ. ಮನೆ ದೇವ್ರ ಎಲ್ಲಿ? ಯಲ್ಲಾಪುರ ಸೋಮೇಶ್ವರನ ಬೆಟ್ಟಕ್ಕೆ.
ಮನೆ ದೇವ್ರ ಪೂಜೆ ಮಾಡಿದೆ, ಮಗು ಆರೋಗ್ಯ ತುಂಬಾ ಕೆಟ್ಟಿತ್ತು. ಈಗ ಅಲ್ಲಿಗೆ ಬರ್ತೀವಿ ಅಂತ ಹರಿಸ್ಕೊಂಡ್ಮೇಲೆ ಸ್ವಲ್ಪ ವಾಸಿ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತಿದ್ದೀವಿ. ಹಾಗೆ ಮಾಳ್ವಿಕನು ಶ್ರೀಧರನು ಕರ್ಕೊಂಡು ಹೋಗೋಣ ಅಂತ. ನೀವು ಬನ್ನಿ ಮಾಮ. ಅಯ್ಯ ಬೇಡಪ್ಪ, ನೀವೆಲ್ಲ ಹೋಗಿ ಬನ್ನಿ, ದೇವರಿಗೆ ಬೇಜಾರಾಗತ್ತೆ. ನನ್ನ ಆ ಜಾಗದಲ್ಲಿ ನೋಡಿದ್ರೆ ದೇವರಿಗೆ ನಿನ್ನ ಮೇಲೆ ಕೋಪ ಬರುತ್ತೆ, ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ಲು ಅಂತ. ನಾನು ತುಂಬಾ ಪಾಪಗಳನ್ನ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ದೇವಸ್ಥಾನಕ್ಕೆ ಬರಕ್ಕೆ ದಿಗಿಲಾಗತ್ತೆ. ಒಳ್ಳೆ ಮಾಮ, ಯಾವಾಗ್ಲೂ ದೇವರನ್ನ ಮನಸ್ಸಿನಲ್ಲಿ ಕೈ ಮುಗಿದು ಕೇಳ್ಕೊತಾ ಇರ್ತೀನಿ. ನನಗೆ ಮನಸ್ಸಿಗೆ ಕಷ್ಟ ಸಹಿಸೋ ಶಕ್ತಿ ಇದೆ. ಏನೇ ಕಷ್ಟ ಬಂದ್ರು ನನಗೆ ಕೊಡು, ನನಗೆ ಅಭ್ಯಾಸ ಆಗಿದೆ. ಆದರೆ ವಿದ್ಯಾ ಮನಸ್ಸಿಗೆ ಕಷ್ಟ ಸಹಿಸೋ ಶಕ್ತಿ ಇಲ್ಲ, ಅವಳಿಗೆ ಕೊಡಬೇಡ ದೇವರೇ ಅಂತ. ಆದ್ರೆ ನೋಡು, ಹುಟ್ಟತಲೆ ಕಾಲು ಕಿತ್ಕೊಂಡ, ಬೆಳೀತಿದ್ದ ಹಾಗೆ ತಾಯಿನ ಕಿತ್ಕೊಂಡ, ಬೆಳೆದು ಆಸೆ ಪಟ್ಟು ಮದುವೆ ಅಂತ ಮಾಡಿಕೊಂಡ್ರೆ ಅಂತ ಕೆಟ್ಟ ಗಂಡನ ಕೊಟ್ಟ. ಈಗ ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ ಅಂತಂದ್ರೆ ಯಾರೋ ಕಳ್ಳರು ಹೆದರಿಸಿ ಕರ್ಕೊಂಡು ಹೋಗಿದ್ದಾರೆ. ನೀನ್ ಹೇಳೋ ಪುಟ್ಟ, ಬರುತ್ತೇನೋ? ಈಗ ಪೊಲೀಸ್ನವ್ರು ಏನ್ ಹೇಳ್ತಾರೆ? ಹುಡುಕ್ತೀವಿ ಹುಡುಕ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಅವ್ರ ಕೇಳ ಯಾಕೋ ಚಿನ್ನ, ನಿನ್ನ ಮಾತಾಡ್ತಿಲ್ಲ ಅಂತ ನೀನು ಹೇಳ್ತೀಯ? ನಾನ್ ಸರ್ ಶಾಂತ್ ಕುಮಾರ್. ಬನ್ನಿ. ಓ ದಾಕ್ಷಾಯಿಣಿ ಅವ್ರು ಬಂದಿದ್ದಾರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಮಗನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ? ದಾಕ್ಷಾಯಿಣಿ ಊಟನೇ ಹಾಕ್ಸಿಲ್ಲ, ಮಗ ಹುಟ್ಟಿದ್ದು. ನಾಮಕರಣ ದಿನ ಎಲ್ಲರನ್ನೂ ಕರೆಯೋಣ ಅಂತ ಮುಂದಿನ ತಿಂಗಳು. ಗುಡ್. ಈಚೆಗೆ ನಿಮ್ ಸದಾನಂದ ಅವರಿಂದ ಏನು ತೊಂದರೆ ಆಗ್ತಿಲ್ಲ ತಾನೇ? ಇಲ್ಲ ಸರ್, ಈಗ ಅವ್ರು ತುಂಬಾ ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ಯಾರು ಅಷ್ಟೇ ಒಳ್ಳೆಯವರಾಗ್ಬಿಡೋದಿಲ್ಲ, ಒಂದ್ಸತಿ ರೆಕಾರ್ಡ್ ಬಿದ್ದವರು ಬೀಳ್ತಾನೆ ಇರ್ತಾರೆ. ನನ್ನ 15 ವರ್ಷದ ಸರ್ವಿಸ್ ಅಲ್ಲಿ ಲಕ್ಷಗಟ್ಟಲೆ ಜನಗಳನ್ನ ನೋಡ್ಬಿಟ್ಟಿದ್ದೀನಿ. ಯಾರನ್ನು ನಂಬೇಡಿ, ನಿಮ್ ಹುಷಾರಲ್ಲಿ ಇವ್ರಿ. ಸರಿ ಸರ್. ಅದೇ ಸದಾನಂದ ಅವ್ರ ಜೊತೆ ಸೋಮೇಶ್ವರನ ಬೆಟ್ಟಕ್ಕೆ ಹೊರಟಿದ್ದಾಳೆ ನೋಡಿ. ಯಲ್ಲಾಪುರದ ಸೋಮೇಶ್ವರ ಬೆಟ್ಟಕ್ಕ? ಹೌದು ಸರ್. ಅದೇ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ನಮ್ಮ ಮನೆ ದೇವರು ಪೂಜೆಗೆ ಅಂತ. ಸದಾನಂದ ಜೊತೆ ಅಲ್ಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಮನೆ ದೇವ್ರ ಪೂಜೆ ಹೋಗ್ಲೇಬೇಕಲ್ಲ ಸರ್, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಅಲ್ಲಿ ಯಾರನ್ನಾದ್ರೂ ಸಾಯಿಸ್ಬೇಕು ಅಂತ ಯಾರಿಗಾದ್ರೂ ಮನಸ್ಸಲ್ಲಿದ್ರೆ ಸಾಯಿಸೋದು ತುಂಬಾ ಸುಲಭ. ಎತ್ತರದ ಬೆಟ್ಟ, ಪ್ರಭಾತಗಳು. ಆದ್ರೆ ಈಗ ಅವ್ರು ತುಂಬಾ ಒಳ್ಳೆಯವರು, ಹಾಗೆಲ್ಲ ಮಾಡಲ್ಲ. ಯಾರಿಗೂ ಹಾಗೆಲ್ಲ ಸಡನ್ ಆಗಿ ಒಳ್ಳೆಯವರಾಗೋದಕ್ಕೆ ಕಾರಣ ಇರೋದಿಲ್ಲ. ಅಕಸ್ಮಾತ್ ಒಳ್ಳೆಯವರಾಗಿ ಕಾಣಿಸಿದ್ರೆ ಒಳಗಡೆ ಅದಕ್ಕೆ ಬೇರೆ ಕಾರಣನೇ ಇರುತ್ತೆ. ನನ್ ಹುಷಾರಲ್ಲ ನಾನು ಇರ್ತೀನಿ ಸರ್. ನಿಮ್ ಹುಷಾರಲ್ಲಿ ನೀವಿರೋದಕ್ಕೆ ನಿಮಗ್ ಬರೋ ಹಾಗಿದ್ದಿದ್ರೆ ಆಗ ಇಷ್ಟೆಲ್ಲ ರಾಮಾಯಣನೇ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಕಾದ್ರೆ ಮಾಳ್ವಿಕ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಮಾಳ್ವಿಕ ನಿಮ್ ಜೊತೆ ಬರೋ ಹಾಗಿದ್ರೆ ಸರಿ, ಇಲ್ದೇ ಇದ್ರೆ ಹೇಳಿ. ನನಗೆ ಆತನ ಮೇಲೆ ನಂಬಿಕೆ ಇಲ್ಲ. ಯಾರನ್ನಾದ್ರೂ ಲೇಡಿ ಪೊಲೀಸ್ನ ಮಫ್ತ್ ಇಲ್ಲಿ ನಿಮ್ ಜೊತೆ ಕಳಿಸ್ತೀನಿ. ನೀವು ಪೊಲೀಸ್ನವ್ರ ಕೈಯಲ್ಲಿ ಏನೂ ಆಗಲ್ಲ, ನನ್ ತರಾನೆ ನೀವೂನು. ನಮ್ಮ ವಿದ್ಯಾ ಕಳೆದೋಗಿ 2 ತಿಂಗಳ ಮೇಲಾಯ್ತು, ಇನ್ನು ಹುಡುಕದಾಗೇ ಇಲ್ಲ. ಈಗ ವಿದ್ಯಾ ವಿಷಯನೇ ಮಾತಾಡೋದಕ್ಕೆ ಬಂದೆ, ಸ್ವಲ್ಪ ಈ ಕಡೆ ಬನ್ನಿ. ಏನ್ ಸಮಾಚಾರ, ಏನಾಯ್ತು, ಯಾಕೆ ಹೆದರ್ಕೋತೀರಿ? ಹೆದರ್ಕೊಳ್ಳುವಂತದ್ದು ಏನೂ ಆಗಿಲ್ಲ. ವಿದ್ಯಾ ಬಗ್ಗೆ ಡೆಫಿನೆಟ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಎಲ್ಲಿದ್ದಾಳಂತೆ? ಬಾಂಬೆಲಿ ಇರಬೇಕು. ಯಾವುದೋ ಫೇಮಸ್ ಹಿಂದಿ ಸಿಂಗರ್ ವಾಯ್ಸ್ ನಲ್ಲಿ ವಿದ್ಯಾ ಕೈಯಲ್ಲಿ ಕಳ್ಳತನದಿಂದ ಹಾಡಿಸ್ತಾ ಇದ್ದಾರಂತೆ. ಹಾಡೋದ್ರಲ್ಲಿ ಕಳ್ಳತನ ಏನು ಬಂತು? ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಇದೊಂದು ಅಂಡರ್ವರ್ಲ್ಡ್ ರ್ಯಾಕೆಟ್. ವಿದ್ಯಾನ ಚೀಟಾ ಗ್ಯಾಂಗ್ನವರು, ಬಾಂಬೆ ಅಂಡರ್ವರ್ಲ್ಡ್ ಗ್ಯಾಂಗ್ನವರು ಈ ತರ ಕಳ್ಳತನದಿಂದ ಹಾಡಿಸೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಬಾಂಬೆ ಪೊಲೀಸ್ನವರು ಆಲ್ಮೋಸ್ಟ್ ಹುಡುಕಿದ್ದಾರೆ ಈ ರೆಕಾರ್ಡಿಂಗ್ ಎಲ್ಲಾಗ್ತಾ ಇದೆ ಅಂತ. ನಾನು ಇವತ್ತು ಸಾಯಂಕಾಲ ಬಾಂಬೆಗೆ ಹೋಗ್ತಾ ಇದ್ದೀನಿ. ಅವ್ರು ಹೇಳ್ತಾ ಇರೋ ಸಿಂಗರು ವಿದ್ಯಾನೆ ಅಂತ ನನಗೂ ಆಲ್ಮೋಸ್ಟ್ ಗ್ಯಾರಂಟಿ ಆಗಿದೆ. ನೋಡೋಣ, ಎಲ್ಲ ಸರಿ ಹೋದ್ರೆ ಇನ್ನು 3 ದಿವಸದಲ್ಲಿ ವಿದ್ಯಾ ನಿಮ್ಮ ಮನೇಲಿ ಇರ್ತಾಳೆ.
ಅಷ್ಟು ಮಾಡಿಪ್ಪ. ವಿದ್ಯಾಗೇನೋ ತೊಂದರೆ ಆದ್ರೆ ಮನೆ ಬಂದು ಸೇರ್ಬಿಟ್ರೆ ಬೇಕಾದ್ರೆ ಡ್ರಿಂಕ್ಸ್ ಬಿಟ್ಬಿಡ್ತೀನಿ ಅಂತ ಹೇಳಿ ದೇವರಲ್ಲಿ ಹರಕೆ ಹೊತ್ಕೋತೀನಿ. ಈ ಚೀಟಾ ಗ್ಯಾಂಗ್ನವ್ರಿಗೆ ಸ್ವಲ್ಪ ಅನುಮಾನ ಬಂದಿದೆ, ನಾವು ಟ್ರ್ಯಾಕ್ ಡೌನ್ ಮಾಡ್ತಾ ಇರ್ಬೋದು ಅಂತ. ಅಕಸ್ಮಾತ್ ವಿದ್ಯಾ ವಿಚಾರ ಯಾರಾದ್ರೂ ಇಂಡೈರೆಕ್ಟ್ ಆಗಿ ಕೇಳ್ಕೊಂಡು ಬಂದ್ರೆ ಇನ್ನೂ ಮೂರು ದಿವಸ ಯಾರಿಗೂ ಏನೂ ಹೇಳ್ಕೋಬೇಡಿ. ನಮಗ್ ಗೊತ್ತಿಲ್ಲ, ಈ ಪೊಲೀಸ್ನವ್ರು ನಂಬ್ಕೊಂಡ್ರೆ ನಮಗ್ ಸಿಕ್ಕಲ್ಲ, ಈ ಪೊಲೀಸ್ನವರಿಂದ ಏನು ಸುದ್ದಿನೇ ಬಂದಿಲ್ಲ ಅಂತ ಮಿಸ್ಲೀಡ್ ಮಾಡ್ಬೇಡಿ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನನ್ನ ಅಷ್ಟು ಚೀಪ್ ಅಂತ ಭಾವಿಸ್ತೀಯಲ್ಲ, ನನ್ನ ಭಾವನೆಗಳಿಗೆ ಬೆಲೆನೆ ಬೇಡವ. ಅಥವಾ ನನ್ನ ಭಾವನೆಗಳ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ? ಇಲ್ಲಿ ನಿಂತ್ಕೊಂಡು ಇನ್ನೊಬ್ಬರನ್ನ ಮದುವೆ ಆಗುವಂತ ತಣ್ಣಗೆ ಹೇಳ್ತೀಯಲ್ಲ, ನೀನು ಕ್ರೂಯಲ್ ಅಲ್ವಾ? ನೀನ್ ತ್ಯಾಗ ಮಾಡಿ ದೊಡ್ಡವಳಾಗ್ಬಿಡ್ಬೇಕು, ನಾನ್ ಸಣ್ಣವನಾಗ್ಬಿಡ್ಬೇಕು ಅಲ್ಲ? ನನ್ನ ಯಾವ ಭಾವನೆಗಳು ನಿನಗ್ ಬೇಡ. ಇನಫ್ ಇನಫ್. ನಿನ್ನ ನಂಬಿ ದೊಡ್ಡ ತಪ್ಪು ಮಾಡಿದೆ ನಾನು. ಗುಡ್ ಬೈ. ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾಯ.